ನಿನ್ನೆ ಸಿದ್ದೇಶ್ವರ ಸ್ವಾಮೀಜಿ ಅಂತಿಮ ದರ್ಶನ ನೀವು ಕೂಡ ಹೋಗಿದ್ದೀರಿ. ಸೊ ನಿಮ್ಮ ಜೀವನಕ್ಕೆ ಯಾವ ರೀತಿ ಸಂಸ್ಕೃತಿ ಅವರು, ಸೊ ನೀವು ಕೂಡ ಸಾಕಷ್ಟು ಬರವಣಿಗೆ ಮಾಡ್ತೀರಾ, ಅದರಲ್ಲಿ ಏನಾದರೂ ಅವರಿಂದ ಏನಾದರೂ ಸ್ಫೂರ್ತಿಯನ್ನು ಪಡ್ಕೊಂಡಿದ್ದೀರಾ ಅಂತ ಹೇಳಿ? ಇಲ್ಲ, ಸಿದ್ದೇಶ್ವರ ಸ್ವಾಮೀಜಿಗಳ ಜ್ಞಾನ ತುಂಬ ಅಗಾಧವಾದದ್ದು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವರು ಬದುಕಿದ ರೀತಿ ಆ್ಯಂಡ್ ಅವರು ನಿರ್ಗಮಿಸಿರೋ ರೀತಿ ಎಲ್ಲವೂ ತುಂಬ ಎಕ್ಸಾಂಪಲ್ ಸೆಟ್ ಮಾಡೋವಂಥದ್ದು. ನಮಗೆ ಇವಾಗ ನಮ್ಮ ತಂದೆ ಆಗಲಿ, ಕುಟುಂಬಗಳಲ್ಲಿ ಫ್ರೆಂಡ್ಸ್ ಅಂದರೆ ಈ ವಾಕಿಂಗ್ ಹೋದಾಗ ಎಲ್ಲದೂ ಅವ್ರ ವಚನಗಳನ್ನ ಅಂದರೆ ಅವ್ರ ಪ್ರವಚನಗಳನ್ನ ಕೇಳ್ತಾನೇ ಇರೋರು. ಒಂದು ತುಂಬ ಅದ್ಭುತವಾದದ್ದು ಏನು ಅಂದರೆ, ತುಂಬ ಸಿಂಪಲ್ಲಾಗಿ ಸಾಮಾನ್ಯ ಜನಕ್ಕೆ ಅರ್ಥ ಆಗೋಂಗೆ ಒಂದು ಎಕ್ಸ್ಪ್ಲೈನ್ ಮಾಡೋದಿದೆಯಲ್ಲ ಅಥವಾ ಜ್ಞಾನ ನೀಡೋದಿದೆಯಲ್ಲ, ಅದು ತುಂಬ ಅದ್ಭುತವಾದ ಕೆಲಸ. ಅದು ಅವ್ರ ಕಡೆಯಿಂದ ತುಂಬ ಚೆನ್ನಾಗಿ ಆಗ್ತಾಯಿತ್ತು. ಅವ್ರದ್ದೊಂದು ಪ್ರವಚನ ಇದೆ ಅಂದರೆ ಸಾವಿರಾರು ಜನ ಸೇರೋರು. ಆ್ಯಂಡ್ ಇವತ್ತಿಗೂ ಕೂಡ ಯೂಟ್ಯೂಬಲ್ಲಿ ಎಲ್ಲ ಕಡೆ ಅವ್ರ ಪ್ರವಚನಗಳನ್ನ ಕೇಳ್ತಾನೆ ಇರ್ತಾರೆ ಫ್ಯಾಮಿಲಿಗಳಲ್ಲಿ ಎಲ್ಲ. ಅದರಲ್ಲಿ ತುಂಬ ಸಮಸ್ಯೆಗಳಿಗೆ ಉತ್ತರ ಇರುತ್ತಲ್ಲ. ಸೊ ನಮ್ಮ ಕಾಲಘಟ್ಟದಲ್ಲಿ ಆ ಥರದ್ದೊಂದು ವ್ಯಕ್ತಿತ್ವನ ನಾವು ವಿಟ್ನೆಸ್ ಮಾಡಿರೋದು ನಿಜವಾಗ್ಲೂ ಅದ್ಭುತ. ಹೊಸ ವರ್ಷದ ಹೊಸ ಹಬ್ಬ ಸಂಕ್ರಾಂತಿ. ಸಂಕ್ರಾಂತಿಗೊಂದು ಕನ್ನಡ ಸಿನಿಮಾ ಯೂಶ್ವಲಿ ಒಂದು ಕಂಪ್ಲೇಂಟ್ ಅಥವಾ ಒಂದು ಡಿಸ್ಕಷನ್ ಪ್ರತಿ ವರ್ಷ ನಡೀತಾನೆ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ. ಸಂಕ್ರಾಂತಿಗೆ ಕನ್ನಡ ಸಿನಿಮಾ ರಿಲೀಸ್ ಮಾಡೋ ಧೈರ್ಯ ಮಾಡಲ್ಲ, ಯಾಕೆಂದರೆ ಎಲ್ಲ ಭಾಷೆಗಳಿಗಿಂತ ಎಲ್ಲ ಭಾಷೆಗಳಿಂದನೂ ದೊಡ್ಡ ದೊಡ್ಡ ಸಿನಿಮಾಗಳು ಸಂಕ್ರಾಂತಿಗೆ ಬರುತ್ತೆ. ಆ ಸೆಲೆಬ್ರೇಷನ್ ಮಧ್ಯೆ ಕನ್ನಡ ಸಿನಿಮಾ ಕಳೆದೋಗುತ್ತೆ ಅನ್ನೋ ಭಯ ನಿಮಗೆ, ಅದಕ್ಕೆ ನೀವು ರಿಲೀಸ್ ಮಾಡಲ್ಲ ಅಂತ. ಹಂಗಾಗಿ ಈ ಸರಿ ಕೆ ಆರ್ ಜಿ ಮತ್ತು ನಾವು ನಮ್ಮ ಇಡೀ ಆರ್ಕೆಸ್ಟ್ರಾ ಮೈಸೂರು ತಂಡ ಡಿಸೈಡ್ ಮಾಡಿ ಇಲ್ಲ ನಾವು ಸಂಕ್ರಾಂತಿಗೆ ಬರ್ತೀವಿ ಅಂತ ಹೇಳಿ ಆ ಚಾಲೆಂಜ್ ತೊಗೊಂಡಿದ್ದೀವಿ. ಎಲ್ಲ ಸಿನಿಮಾಗಳನ್ನು ನೋಡಿ, ಎಲ್ಲ ಸಿನಿಮಾಗಳನ್ನು ಸೆಲೆಬ್ರೇಟ್ ಮಾಡಿ, ಖಂಡಿತ ಸಂಕ್ರಾಂತಿಗೆ ಬರ್ತಿರೋ ಕನ್ನಡ ಸಿನಿಮಾ ಸೆಲೆಬ್ರೇಟ್ ಮಾಡುವಂಥ ಸಿನಿಮಾ, ಅಪ್ಪಟ ಕನ್ನಡದ ಸಿನಿಮಾ, ಇಡೀ ಮೈಸೂರಿನ ಜನತೆ ಕೈಲಿ ಆ್ಯಕ್ಟ್ ಮಾಡಿಸಿರುವಂಥ ಸಿನಿಮಾ, ಮೈಸೂರಿಗೆ ನಿಜವಾಗ್ಲೂ ಕ್ಯಾಮ್ರಾ ಇಟ್ಟು ಅಲ್ಲಿ ನಡೀತಿರೋದನ್ನು ಶೂಟ್ ಮಾಡಿರುವಂಥ ಸಿನಿಮಾ ಅದು. ಸೊ ಡೆಫಿನೆಟ್ಲಿ ಕನ್ನಡದ ಹೆಮ್ಮೆಯ ಸಿನಿಮಾ ಆಗೋ ಎಲ್ಲ ಶಕ್ತಿ ಆರ್ಕೆಸ್ಟ್ರಾ ಮೈಸೂರಿಗಿದೆ. ಹಾಗಾಗಿ ಸಂಕ್ರಾಂತಿಗೆ ಆ ಚಾಲೆಂಜ್ ತೊಗೊಂಡು ಸಂಕ್ರಾಂತಿಗೆ ಒಂದು ಕನ್ನಡ ಸಿನಿಮಾ ಅಂತಲೇ ಕನ್ನಡಿಗರ ಮುಂದೆ ಬರ್ತಾಯಿದ್ದೀವಿ. ಆ್ಯಂಡ್ ತುಂಬ ಹೆಮ್ಮೆಯಿಂದ ಈ ಸಿನಿಮಾಗೆ ತುಂಬ ಪ್ರೌಡಾಗಿ ನಾನು ಕನ್ನಡಿಗರನ್ನ ಇನ್ವೈಟ್ ಮಾಡ್ತೀನಿ ಥಿಯೇಟ್ರಿಗೆ, ಕುಟುಂಬ ಸಮೇತರಾಗಿ ಬಂದು ಸಿನಿಮಾನ ಸೆಲೆಬ್ರೇಟ್ ಮಾಡ್ಬೋದು. ಆ ಥರದ್ದೊಂದು ಸಿನಿಮಾ ಆರ್ಕೆಸ್ಟ್ರಾ ಮೈಸೂರು, ಮೈಸೂರಿನ ಹುಡುಗರೇ ಅವ್ರ ಹತ್ರ ಇದ್ದಿದ್ದಂಥ ಒಂದಿಷ್ಟು ರಿಸೋರ್ಸಸ್ಗಳಲ್ಲಿ, ಅವ್ರ ಹತ್ರ ಇದ್ದಂಥ ಕನ್ಸ್ಟ್ರೈಂಟ್ಸ್ಗಳ ಮಧ್ಯೆ ಒಂದು ಅದ್ಭುತವಾದ ಸಿನಿಮಾ ಕಟ್ಟೋದು ತಮಾಷೆನೇ ಅಲ್ಲ ಅದು. ಜನಗಳ ಮಧ್ಯೆ ಶೂಟ್ ಮಾಡಿ ಆ ಕೆಲಸ ನಮ್ಮ ಮೈಸೂರು ಹುಡುಗರಿಂದ ಆಗಿದೆ. ನೀವು ಬಾರಿಸು ಕನ್ನಡ ಡಿಂಡಿಮ ಹಾಡನ್ನು ನೋಡಿರ್ತೀರ, ಅದನ್ನು ಎಷ್ಟು ಅದ್ಭುತವಾಗಿ ಕಟ್ಟಿದ್ರು ಅಷ್ಟೇ ಅದ್ಭುತವಾಗಿ ಇಡೀ ಸಿನಿಮಾನ ಕಟ್ಟಿದ್ದಾರೆ ಆರ್ಕೆಸ್ಟ್ರಾ ಮೈಸೂರು. ಹಾಗಾಗಿನೇ ತುಂಬ ಖುಷಿಯಾಗಿ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಕೆ ಆರ್ ಜಿ ಮತ್ತು ಡಾಲಿ ಪಿಕ್ಚರ್ಸಿಂದ. ಥಿಯೇಟ್ರಿಗೆ ಬನ್ನಿ. ಡೆಫಿನೆಟ್ಲಿ ಸಂಕ್ರಾಂತಿಗೆ ಇನ್ಮೇಲೆ ಕನ್ನಡ ಸಿನಿಮಾ ರಿಲೀಸ್ ಆಗೋ ಹಂಗೆ ಆಗಲಿ, ಕನ್ನಡ ಸಿನಿಮಾಗಳು ಸಂಕ್ರಾಂತಿಯಲ್ಲಿ ಸೆಲೆಬ್ರೇಷನ್ ಶುರು ಆಗಲಿ, ಅದು ಆರ್ಕೆಸ್ಟ್ರಾ ಮೂಲಕ ಆಗಲಿ. ಐಡಿಯಾ ಅನ್ನೋದಕ್ಕಿಂತ ಕಾಮನ್ ಮ್ಯಾನ್ ಆಗಿ ನಾವು ಒಳಗಡೆ ನಮಗೇನೋ ಅನ್ಸುತ್ತಲ್ಲ ಅಥವಾ ನಮಗೇನೋ ಒಳಗಡೆಯಿಂದ ಒಂದು ಎಮೋಷನ್ ತಟ್ಟುತ್ತಲ್ಲ ಅದನ್ನೇ ಮಾತಾಡಿರ್ತೀವಿ. ಹಂಗಾಗಿ ಅದು ಡೆಫಿನೆಟ್ಲಿ ಎಮೋಷನ್ಸ್ ಕನೆಕ್ಟ್ ಆಗೋಕ್ಕೆ ಸಾಧ್ಯ. ಅದು ಒಳಗಡೆಯಿಂದ ಒಂದು ಗುದ್ದುತ್ತಲ್ಲ, ಹೌದು ಇದು ಟ್ರೈ ಮಾಡಬೇಕು, ಯಾಕೆ ಇದು ಆಗ್ತಾಯಿಲ್ಲ, ಇಟ್ಸ್ ಓಕೆ. ಒಂದು ದೊಡ್ಡ ಮಟ್ಟದ ರಿಸ್ಕ್ ಇರುತ್ತೆ, ಬಟ್ ರಿಸ್ಕ್ಗಳು ತೊಗೊಳ್ದಲ್ಲೇ ಚಾಲೆಂಜಸ್ ತೊಗೊಳ್ದಲ್ಲೇ ಏನೂ ಆಗಲ್ಲ. ಹಂಗೆ ಆ ಥರ ಒಂದು ಒಳ್ಳೆಯ ಪ್ರಾಡಕ್ಟ್ ಮೂಲಕ ಚಾಲೆಂಜಸ್ ತೊಗೊಂಡಾಗ ಡೆಫಿನೆಟ್ಲಿ ಜನ ಜೊತೆಗೆ ನಿಂತಿದ್ದಾರೆ, ಅದು ಆರ್ಕೆಸ್ಟ್ರಾದಲ್ಲೂ ಆಗುತ್ತೆ ಅಂತ ಹೇಳಿ ನಾನು ನಂಬ್ತೀನಿ. ಎಲ್ಲರಿಗಿಂತ ಸೀನಿಯರ್ ಆಗಿ ನಿಂತು ಆರ್ಕೆಸ್ಟ್ರಾ ಮೈಸೂರನ್ನು ಮುನ್ನಡೆಸಿದ್ದೀರಾ, ಭಿನ್ನಾಭಿಪ್ರಾಯಗಳು ಬರೋದು ಸಾಮಾನ್ಯ ಈ ಒಂದು ಟೀಮ್, ಯಾಕಂದ್ರೆ ನಿಮ್ಮದೇ ತಂಡ, ನಿಮ್ಮದೇ ಸ್ನೇಹದ ಬಳಗ. ಇದರಲ್ಲಿ ಭಿನ್ನಾಭಿಪ್ರಾಯಗಳು ನಮ್ಮ ಟೀಮಲ್ಲಿ ಯಾವತ್ತು ಬಂದಿಲ್ಲ. ಏನಕ್ಕೆ ಅಂದರೆ ನನಗೆ ನನ್ನ ಕಾಲೇಜಿಂದ ಗೊತ್ತು, ನಾನು ಇದೇ ಟೀಮ್ ನಾವೆಲ್ಲ ಸೇರ್ಕೊಂಡು ಡೊಳ್ಳು ಕುಣಿತ ಮಾಡಿದ್ವಿ, ಇದೇ ಟೀಮ್ ನಾವು ಸೇರ್ಕೊಂಡು ನಾಟಕಗಳು ಮಾಡಿದ್ವಿ ತುಂಬ. ಸೊ ಎಲ್ಲರೂ ಜೊತೆಗೆ ಎಲ್ಲವನ್ನ ಮಾಡ್ಕೊಂಬಂದವ್ರು, ಎಲ್ಲರೂ ಒಬ್ರಿಗಿಂತ ಒಬ್ಬರು ಟ್ಯಾಲೆಂಟೆಡ್ ಇದ್ದಾರೆ. ಸೊ ಯಾವುದೇ ಭಿನ್ನಾಭಿಪ್ರಾಯಗಳಿರಲಿಲ್ಲ. ಬೆಸ್ಟ್ ಥಿಂಗ್ ಅಂದರೆ ಆ ಇಡೀ ಜರ್ನಿ ತುಂಬ ಚೆನ್ನಾಗಿ ಎಲ್ರಿಗೂ ಕನೆಕ್ಟ್ ಆಗುತ್ತೆ, ಅದು ಅವ್ರು ಯಾವ ಫೀಲ್ಡಲ್ಲೇ ಇರಲಿ. ಇದು ಇಲ್ಲಿ ಒಬ್ಬ ಸಿಂಗರ್ದ ಕತೆ, ಅದು ಒಂದು ವೇದಿಕೆಗೆ ಒದ್ದಾಡ್ತಿರೋಂಥ ಒಬ್ಬ ಸಿಂಗರ್ ಆಗಬೇಕು ಅಂತ ಕನಸು ಕಾಣ್ತಿರೋ ಒಬ್ಬ ಹುಡುಗನ ಕತೆ ಇದು. ಅದು ಆ್ಯಕ್ಟರ್ ಆಗಬೇಕು ಅಂತ ಬಂದಿರೋ ನನಗೆ ಅಥವಾ ಆ್ಯಕ್ಟರ್ ಆಗಬೇಕು ಅಂತ ಬರ್ತಿರೋರಿಗೆ ಅಥವಾ ಇನ್ನೇನೋ ಸಾಧನೆ ಮಾಡಬೇಕು ಅಂತ ಹೋಗ್ತಿರೋರಿಗೆ ಒಬ್ಬ ಮ್ಯೂಸಿಕ್ ಕಂಪೋಸರ್ಗೆ ಇನ್ನೊಬ್ಬ ಸ್ಪೋರ್ಟ್ಸ್ಮನ್, ಎಲ್ಲರ ಜರ್ನಿಗೂ ಕನೆಕ್ಟ್ ಆಗುವಂಥ ಸಿನಿಮಾ. ಯಾಕೆಂದರೆ ಎಲ್ಲರೂ ಬದುಕಲ್ಲ, ಅದೆಲ್ಲ ಫೇಸಸ್ಗಳನ್ನ ದಾಟ್ಕೊಂಡು ಬಂದು ಒಂದು ವೇದಿಕೆನ ಪಡ್ಕೊಂಡಿರ್ತೀವಿ.
ಬದುಕಲ್ಲಿ ಒಂದು ಏನೋ ಮಾಡಬೇಕು ಅಂತ ಒದಾಡ್ತಿರೋರಿಗೆ ಒಂದು ಹೋಪ್ ಕೊಡುವಂಥ, ಒಂದು ಇನ್ಸ್ಪೈರ್ ಕೊಡೋ, ಇನ್ಸ್ಪೈರ್ ಮಾಡುವಂಥ ಸಿನಿಮಾ ಆಗುತ್ತೆ. ಒಂದೇನೋ ಸಾಧನೆ ಮಾಡಿರೋರಿಗೆ ತಮ್ಮ ಇಡೀ ಬದುಕನ್ನು ನೆನಪಿಸುವಂಥ ಒಂದು ಸಿನಿಮಾ ಆಗುತ್ತೆ. ಈ ಸಿನಿಮಾನ ತುಂಬ ಜನಕ್ಕೆ ತೋರಿಸಿದ್ವಿ ಮುಂಚೆ. ಫಸ್ಟು ಅಂದರೆ ಕಾಮನ್ ಮ್ಯಾನ್, ನಮ್ದು ಅದೊಂದು ಸಿಸ್ಟಮ್ ಇದೆ. ಬಡವ ರಸ್ಕಲ್ ಕೂಡ ಒಂದಿಷ್ಟು ಜನ ನಮ್ಮ ಆಟೋ ಡ್ರೈವರ್ಸ್ಗಳಿಗೆ ತೋರಿಸಿದ್ದೆ ನನ್ನ ಸಿನಿಮಾ. ಆರ್ಕೆಸ್ಟ್ರಾನು ತುಂಬ ಜನಕ್ಕೆ ತೋರಿಸಿದ್ವಿ. ಪ್ರತಿಯೊಬ್ಬರೂ ಕೊನೆಯಲ್ಲಿ ಕಣ್ಣಲ್ಲಿ ನೀರು ತುಂಬಿಕೊಂಡೇ ಎದ್ದು ಬಂದಿರೋದು, ಅಷ್ಟು ರೋಮಾಂಚನ ಆಗುತ್ತೆ ಕ್ಲೈಮ್ಯಾಕ್ಸಲ್ಲಿ ಅಂತಲೇ ಹೇಳ್ತಾರೆ. ಬರೀ ಅದು ಅಷ್ಟೇ ಅಲ್ಲ, ಇಡೀ ಸಿನಿಮಾದಲ್ಲಿ ತುಂಬ ಮೊಮೆಂಟ್ಸ್ ಇದೆ ಆ ಥರ. ಇವಾಗ ನದಿಯೊಂದು ಓಡಿ ನೀವು ನೋಡಿದ್ರಿ, ನಮ್ಮ ಆ್ಯಂಕರ್ ಅವರು ಕಣ್ಣು ತುಂಬ್ಕೊಂಬಿಟ್ಟಿದ್ರು ಆ ಸಾಂಗ್ ನೋಡಿ ಮಾತಾಡಬೇಕಾದ್ರೆ. ಸೊ ಸಿನಿಮಾದಲ್ಲಿ ಆ ಥರದ್ದು ಅದ್ಭುತವಾದ ಮೊಮೆಂಟ್ಸ್ಗಳಿದೆ, ಒಂದೊಂದು ಕನೆಕ್ಷನ್ ಇದೆ, ಫ್ಯಾಮಿಲಿ ಸೆಲೆಬ್ರೇಟ್ ಮಾಡುವಂಥ ವಿಷಯಗಳಿದೆ. ಸರ್, ಈಗ ಸಿನಿಮಾದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೊರಟ ಒಂದು ವ್ಯಕ್ತಿಯ ಕಥೆ, ಡಾಲಿ ಜೀವನದಲ್ಲೂ ಅದು ನಡೀತಾ ಇದೆ ಇವತ್ತಿಗೂ ಅಂತ ಅನಿಸುತ್ತಾ? ಡೆಫಿನೆಟ್ಲಿ. ನಾನು ಈಗ ಅಲ್ಲಿ ಒಬ್ಬ ಹಾಡುಗಾರ ಅವನೊಂದು ವೇದಿಕೆ ತಗೊಳಕ್ಕೆ ಒದ್ದಾಡುವಂಥ ಕತೆ ಅದು. ಈ ಸಿನಿಮಾದಲ್ಲಿ ಎಲ್ಲ ಹಾಡುಗಳು ನಾನೇ ಬರೆದಿದ್ದೀನಿ. ಯಾಕೆ ಬರೆದಿದ್ದೀನಿ ಅಂದರೆ, ಅಥವಾ ಮೋಸ್ಟ್ಲಿ ಇವತ್ತು ಹಂಗೆ ನಾನು ಬರೆಯೋಕೆ ಆಗದಲ್ಲೇ ಇರ್ಬೋದು, ನನ್ನ ಡಾಲಿಯ ಮುಂಚೆ ಬರೆದಿರೋವಂಥ ಹಾಡುಗಳದು, ನನ್ನ ಡಾಲಿ ಆಗೋಕ್ಕಿಂತ ಮುಂಚೆ ಬರೆದಿರೋವಂಥ ಹಾಡುಗಳು. ಯಾಕೆಂದರೆ ಇಡೀ ಜರ್ನಿಗೆ ನನಗೆ ಕನೆಕ್ಟ್ ಆಗ್ತಿತ್ತು ತುಂಬ ಚೆನ್ನಾಗಿ. ಅದೊಂದು ಒದ್ದಾಟ ಇದೆಯಲ್ಲ, ಏನೋ ಬೇಕು, ಒಂದು ಒಳ್ಳೆ ಅವಕಾಶ ಬೇಕು, ಒಂದು ಒಳ್ಳೆ ವೇದಿಕೆ ಬೇಕು ಅಂತ ಒದ್ದಾಟ ಇದೆಯಲ್ಲ, ಆ ಜರ್ನಿದು. ಸೊ ಹಂಗಾಗಿ ತುಂಬ ಒಳಗಡೆಯಿಂದ ಅನಿಸಿರೋದು ಎಲ್ಲವನ್ನೂ ಹಾಡುಗಳ ಮೂಲಕ ಸಿನಿಮಾದಲ್ಲಿ ಹಾಕಿದ್ದೀನಿ. ಸಿನಿಮಾದ ಕತೆಗೆ ಪೂರಕವಾಗಿ ಹಾಡುಗಳಲ್ಲೂ ಕತೆ ಕಟ್ಟಕ್ಕೆ ಟ್ರೈ ಮಾಡಿದ್ದೀವಿ. ಇನ್ನೊಂದು ಹಾಡಿದೆ, ಅದು ಸಿನಿಮಾ ರಿಲೀಸ್ ಆದಮೇಲೆ, ಅಂದರೆ ಸಿನಿಮಾದಲ್ಲೇ ನೋಡ್ಬೇಕು ನೀವು. ಸಿನಿಮಾ ರಿಲೀಸ್ ಆದಮೇಲೆ ಅದನ್ನು ನಾವು ಆಚೆ ಬಿಡೋಕ್ಕೆ ಸಾಧ್ಯ. ತುಂಬ ಅದ್ಭುತವಾದ ಕಂಪೋಸಿಷನ್ ರಘು ದೀಕ್ಷಿತ್ ಅವ್ರದ್ದು. ಅದರಲ್ಲಿ ಮೊದಲರ್ಧ ಭಾಗ ಸಿನಿಮಾ ರಿಲೀಸ್ಗಿಂತ ನನ್ನ ಟಗರಿಗಿಂತ ಮುಂಚೆ ಬರೆದಿದ್ದೆ. ಯಾಕಂದರೆ ಅದೊಂದು ಜರ್ನಿಯ ಅನುಭವ ನನಗಿತ್ತು, ಆ ಸ್ಟ್ರಗಲ್ನ ಅನುಭವ ಇತ್ತು. ಆದರೆ ಒಂದು ದೊಡ್ಡ ವೇದಿಕೆ ಸಿಕ್ಕಿದ ಅನುಭವ ಇರಲಿಲ್ಲ. ಹಾಗಾಗಿ ಡೈರೆಕ್ಟ್ರಿಗೆ ಫೋನ್ ಮಾಡು ಹೇಳಿದ್ದೆ ಕೂಡ, ಇದು ನನ್ನ ಕೈಯಲ್ಲಿ ಬರೆಯೋಕ್ಕಾಗಲ್ಲ, ಯಾಕೆಂದರೆ ಇನ್ನೊಂದು ಅನುಭವ ಇಲ್ಲ ನನಗೆ ಅಂತ. ಟಗರು ರಿಲೀಸಾಗಿ ಜನ ಚಪ್ಪಾಳೆ ಹೊಡೆದ ನಂತರ ಮತ್ತೆ ಆ ಇನ್ನೊಂದು ಆ ಹಾಡಿನ ಎರಡನೇ ಭಾಗನ ಬರೆದು ಕಳಿಸ್ದೆ. ಯಾಕೆಂದರೆ ಅದು ಮತ್ತೆ ಅದೊಂದು ಅದ್ಭುತವಾದ ಅನುಭವ ಆಯ್ತಲ್ಲ, ಆ ಚಪ್ಪಾಳೆ, ಆ ಕೂಗು, ಆ ವಿಸಿಲು ಎಲ್ಲವನ್ನು. ಸೊ ಹಾಗೆ ನನ್ನ ಇಡೀ ಎಕ್ಸ್ಪೀರಿಯನ್ಸ್ ಹಾಕಿದ್ದೀನಿ ಸಿನಿಮಾಗೆ ಸಾಹಿತ್ಯದ ಮೂಲಕ. ಸೊ ಅಷ್ಟು ಚೆನ್ನಾಗಿದೆ ಕತೆ, ಅಷ್ಟು ಎಮೋಷನಲಿ ಯಾರದೇ ಜರ್ನಿಗಾದರೂ ಕನೆಕ್ಟ್ ಆಗುತ್ತೆ. ಹಾಡಿರಲ್ಲ ನಮ್ದೆಲ್ಲದು ಆರ್ಕೆಸ್ಟ್ರಾ ಹಿಂದ್ಗಡೆ, ಪ್ರತಿ ಆರ್ಕೆಸ್ಟ್ರಾದಲ್ಲೂ ಕುಣಿತಾ ಇದ್ವಿ. ಆ್ಯಂಡ್ ಆರ್ಕೆಸ್ಟ್ರಾದ ದೊಡ್ಡ ಲಾಸ್ಟ್ ಸಾಂಗ್ ಯಾವಾಗಲೂ ಕುಲದಲ್ಲಿ ಕೀಳಾವುದು, ಚೆನ್ನಾಗಿ ಕುಣಿದು ಬರ್ತಾ ಇದ್ವಿ ಎಲ್ಲ ಅಷ್ಟು ಹುಡುಗರೆಲ್ಲ. ಥಿಯೇಟರ್ಸು ನಮ್ಮ ಕಾರ್ತಿಕ್ ಮತ್ತು ಯೋಗಿಯವರು ಪ್ಲ್ಯಾನ್ ಮಾಡ್ತಿದ್ದಾರೆ. ಕೆ ಆರ್ಜಿಯಿಂದ 100+ ಥಿಯೇಟರ್ಸ್ ಅಂತೂ ಪ್ಲ್ಯಾನ್ ಮಾಡ್ತಿದ್ದೀವಿ. ಐ ಥಿಂಕ್ ಒಂದು ಸಣ್ಣ ಸೆಟಪಲ್ಲಿ ಶುರು ಮಾಡಿ ಜನ ಹೆಂಗೆ ರಿಸೀವ್ ಮಾಡ್ತಾರೆ ನೋಡ್ಕೊಂಡು ಅದನ್ನು ಇನ್ನೂ ದೊಡ್ಡದಾಗಿ ಪ್ಲ್ಯಾನ್ ಮಾಡಬೇಕು. ಇದೆ ಥಿಯೇಟರ್ಸ್ ಅವೈಲಬಿಲಿಟಿ ಖಂಡಿತ ಇರುತ್ತೆ. ಅಂದರೆ ಯೂಶ್ವಲಿ ಏನಾಗುತ್ತೆ, ಹೊಸಬ್ರ ಸಿನಿಮಾ ಅಂದಾಗ ನಿಮಗೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಅಲ್ಲಿ ಎಲ್ಲ ಸ್ಕ್ರೀನ್ಗಳು ಒಂದು ಸ್ವಲ್ಪ ಕಮ್ಮಿ ಸಿಗ್ಬೋದು, ಆದರೆ ರೆಸ್ಪಾನ್ಸ್ ಚೆನ್ನಾಗಿ ಬಂದಾಗ ಆಟೋಮೆಟಿಕ್ಕಾಗಿ ಅದೇ ಜಾಸ್ತಿ ಆಗುತ್ತೆ. ಆ್ಯಂಡ್ ಸಿಂಗಲ್ ಸ್ಕ್ರೀನ್ಸ್ ಡೆಫಿನೆಟ್ಲಿ ಇದ್ದೇ ಇದೆ ಕರ್ನಾಟಕದಲ್ಲಿ, ಲೈಕ್ ಆಲ್ ಓವರ್ ಕರ್ನಾಟಕ ಡೆಫಿನೆಟ್ಲಿ ಸಿಂಗಲ್ ಸ್ಕ್ರೀನ್ ಸಿಕ್ಕೇ ಸಿಗ್ತಾವಲ್ವ, ಕನ್ನಡ ಸಿನಿಮಾಗಳಿಗೂ ಸಿಕ್ಕೇ ಸಿಗುತ್ತೆ ಜಾಗ. ಆ್ಯಂಡ್ ಒಳ್ಳೆ ಡಿಸ್ಟ್ರಿಬ್ಯೂಟರ್ಸು, ದೇ ನೋ ದ ಬಿಸ್ನೆಸ್ ಬೆಟರ್. ಸೊ ಡೆಫಿನೆಟ್ಲಿ ಥಿಯೇಟರ್ಗಳು ಸಿಗುತ್ತೆ. ಹಂಡ್ರೆಡ್ ಪರ್ಸೆಂಟ್ ನಾನು ಇಷ್ಟು ಖುಷಿಯಾಗಿ ಇಷ್ಟು ಕಾನ್ಫಿಡೆಂಟಾಗಿ ಕರಿತಿದ್ದೀನಿ ಅಂದರೆ ಸಿನಿಮಾ ಬಗ್ಗೆ ಖಂಡಿತ ಕಾನ್ಫಿಡೆನ್ಸ್ ಇದೆ. ಇಲ್ಲಾಂದರೆ ಇಷ್ಟೊಂದು ನಾನೇ ಮಾತಾಡಲ್ಲ. ಆ್ಯಂಡ್ 2023 ರೆಸೊಲ್ಯೂಷನ್ ಅಂತ ಬಂದರೆ ಖಂಡಿತ ಹಿಂಗೆ ತುಂಬ ಕಾನ್ಫಿಡೆಂಟಾಗಿ ಸಿನಿಮಾ ಥಿಯೇಟ್ರಿಗೆ ಕರೆಯುವಂಥ ಸಿನಿಮಾಗಳನ್ನೇ ಡಾಲಿ ಪಿಕ್ಚರ್ಸ್ ಪ್ರೊಡಕ್ಷನಿಂದನೂ ಬರುತ್ತೆ, ನಾನು ಆ್ಯಕ್ಟ್ ಮಾಡ್ತಿರೋ ಸಿನಿಮಾಗಳಿಂದನೂ ಬರುತ್ತೆ, ಅದೇ ಥರ ಸಿನಿಮಾಗಳನ್ನೇ ಇನ್ನು ಮಾಡೋದು. ನಿಮಗೆ ಏಳುಬೀಳುಗಳು ಎಲ್ಲವೂ ಸಹಜ, ರಿಸಲ್ಟ್ಸು ಇನ್ನೊಂದು ಮತ್ತೊಂದು ಎಲ್ಲ, ಬಟ್ ಅದನ್ನ ಮೀರಿ ತುಂಬ ಕಾನ್ಫಿಡೆಂಟಾಗಿ ಕರೆಯುವಂಥ ಸಿನಿಮಾಗಳನ್ನೇ ಮಾಡ್ತಿರೋದು. ಸೊ ಮೊದಲನೇ ಹೆಜ್ಜೆ ಆರ್ಕೆಸ್ಟ್ರಾ ಮೈಸೂರು. ಹೊಯ್ಸಳ ಶೂಟಿಂಗ್ ಮುಗಿದಿದೆ, ಹೊಯ್ಸಳ ಶೂಟಿಂಗ್ ಕಂಪ್ಲೀಟ್ ಮಾಡಿದ್ದೀವಿ. ಈಗ 30 March ಹೊಯ್ಸಳ